ನಮಸ್ಕಾರ. ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಷಯ ಅಧಿಕ ಸಾಮರ್ಥ್ಯ. ಅಧಿಕ ಸಾಮರ್ಥ್ಯ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ? ಜಗತ್ತಿನಲ್ಲಿ ಅಂದರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಮಗುವಿನ ಮೆದುಳು ಕೂಡ ಒಂದೇ ತೆರನಾಗಿರ್ತದೆ. ಯಾರದು ದೊಡ್ಡದಿರಲ್ಲ, ಯಾರದು ಚಿಕ್ಕದಿರಲ್ಲ, ಎಲ್ಲರದು ಸಮನಾಗಿ ಇರುತ್ತದೆ. ಆದರೂ ಕೂಡ ನಾವು ಜಾಣರು, ಇವರು ಜಾಣರು, ಇವರು ದಡ್ರು ಅಂತ ಭೇದ ಭಾವ ಮತ್ತು ವಿಂಗಡಣೆ ಮಾಡ್ತೇವೆ. ಇವನು ಅತಿ ಬುದ್ಧಿವಂತ, ಇವನು ದಡ್ಡ ಅಂತೇಳಿ ವಿಂಗಡಣೆ ಮಾಡ್ತೇವೆ. ಯಾಕೆ ಹೀಗೆ? ಇದಕ್ಕೆ ಕಾರಣಗಳೇನು? ನಾವು ಮಿದುಳಿನ ಬಗ್ಗೆ, ಮಿದುಳಿನ ಸಾಮರ್ಥ್ಯದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ನಮ್ಮ ಮನಸ್ಸಿಗೆ ಬಂದಂತೆ ಯೋಚನೆ ಮಾಡದೇನೆ ಕೆಲಸ ಮಾಡ್ತಾನೆ ಹೋಗ್ತಿರ್ತೀವಿ. ನಮಗೆ ನಮ್ಮ ಹತ್ರ ಒಂದು ಮಿದುಳು ಇದೆ ಅನ್ನೋದನ್ನು ಮರೆತು ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತೇವೆ. ಇಂಥ ಜನರು ನಮ್ಮ ಸಮಾಜದಲ್ಲಿ ಸಾಕಷ್ಟಿದ್ದಾರೆ. ಅದರಂತೆ ನಮಗೆ ನಮ್ಮ ಮೆದುಳು ಸಕ್ರಿಯವಾಗಿರಬೇಕಾದ್ರೆ ಹವ್ಯಾಸಗಳು ನಮ್ಮನ್ನು, ನಮ್ಮ ಮೆದುಳನ್ನು ಸಕ್ರಿಯ ರೂಪದಲ್ಲಿ ಇರುವಂತೆ ನೋಡಿಕೊಳ್ಳುತ್ತೇವೆ. ಮತ್ತೆ ನಮ್ಮ ಹವ್ಯಾಸಗಳು ನಮ್ಮ ಮೆದುಳಿಗೆ ಸಕ್ರಮ ಬಳಕೆ ಮಾಡಿಕೊಳ್ಳುವಲ್ಲಿ ಸಾಥ್ ನೀಡುತ್ತವೆ, ಪ್ರೋತ್ಸಾಹ ನೀಡುತ್ತವೆ. ನಮ್ಮ ಒಳಗೆ ಇರುವಂತ ಸಾಮರ್ಥ್ಯವನ್ನು ಹೊರ ಜಗತ್ತಿಗೆ ತೋರಿಸುವ ಮಟ್ಟಕ್ಕೆ ಪ್ರೋತ್ಸಾಹ ನೀಡುತ್ತವೆ. ಹವ್ಯಾಸಗಳು ಕಾಡು ಹರಟೆಗೆ ಅವಕಾಶನೇ ನೀಡುವುದಿಲ್ಲ. ನಮ್ಮ ಮೆದುಳು ವಜ್ರ ಉದುಗಿರುವ ಒರಟು ಕಲ್ಲು. ನಾವು ಕಲ್ಲು ಒಡೆದು ನೋಡಿದರೆ ನಯ ನಾಜೂಕು, ಒಳಗೆ ವಜ್ರದಂತೆ ಕಂಗೊಳಿಸ್ತಾ ಇರುತ್ತೆ. ಕಲ್ಲು ಒಡೆದು ನೋಡಲು ಮೊದಲು ಕಲ್ಲನ್ನು ಪುಡಿ ಮಾಡಬೇಕು. ಮಿದುಳು ಇಂಥ ಕೆಲಸಗಳನ್ನು ಚಾಲನೆ ಮಾಡುತ್ತೆ. ಮನುಷ್ಯನಿಗೆ ತನ್ನ ಸಾಮರ್ಥ್ಯದ ಬಗ್ಗೆ ಅರಿವೇ ಇರೋದಿಲ್ಲ. ನಾನು ಕೂಡ ಸಾಮಾನ್ಯರಂತೆ ಮನುಷ್ಯ ತಾನೇ ಅಂತ ಯೋಚನೆಯಲ್ಲಿರ್ತಾನೆ. ಮನಸ್ಸು ಸಹ ಬಹಳ ವಿಚಿತ್ರ. ಮನಸ್ಸು ಕ್ರಿಯಾಶೀಲ ಮತ್ತು ಸೋಮಾರಿ. ಮನಸ್ಸಿಗೆ ಕೆಲಸ ಕೊಟ್ಟರೆ ಮಾತ್ರ ಮಾಡುತ್ತದೆ, ಕೆಲಸ ಇಲ್ಲದಿದ್ದರೆ ಸೋಮಾರಿಯಾಗಿ ಬಿಡುತ್ತದೆ. ಮುಂದೆ ಖಿನ್ನತೆಗೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಅದು ಬೇರೆ ವಿಷಯ ಬಿಡಿ. ಆದರೆ ಹವ್ಯಾಸ ಇದೆಯಲ್ಲ, ನಮ್ಮ ಒಳಗೆ ಒದಗಿರುವಂಥ ಅಪರೂಪದ ಸಾಮರ್ಥ್ಯ, ಪ್ರತಿಭೆ ಹೊರಗೆ ಬರುವಂತೆ ಮಾಡುವ ಮಾಣಿಕ್ಯ, ಸಾಮರ್ಥ್ಯ ಎಷ್ಟಿದೆ ಅಂತ ತೋರಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇಂತಹುದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಯಾಕೆಂದರೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಅತಿ ಬೇಗನೆ ದೊರಕುತ್ತದೆ. ಅಲ್ಲಿಯವರೆಗೆ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ. ಮತ್ತೆ ಭೇಟಿಯಾಗ್ತೀನಿ ಒಂದು ಹೊಸ ಟಾಪಿಕ್ನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್ ಬಾಯ್.